ಹಾಯ್ ಎವ್ರಿವನ್, ನನ್ನ ಹತ್ರ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ಏನು ಅಂತ ಹೇಳ್ತೀನಿ. ಅಪ್ಪ ಡ್ರಗ್ಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರಂತೂ ಅಲ್ಲ, ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಓಕೆನಾ? ಸೊ ವಿಷಯಕ್ಕೆ ಬರೋದಾದರೆ, ನಿಮಗೆಲ್ಲ ಗೊತ್ತು, ಇವಾಗ ಮಾಜಿ ಮುಖ್ಯಮಂತ್ರಿ, 2 ಸರಿ ಮಾಜಿ ಮುಖ್ಯಮಂತ್ರಿಯಾದವರು ಅನುಶ್ರೀ ಅವರ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಶುಗರ್ ಡ್ಯಾಡಿ ಅಂತ ಒಬ್ಬರು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದೆ ನಾನು, ಓಕೆ. ಅದಕ್ಕೆ ಇವಾಗ ಕುಮಾರಸ್ವಾಮಿ ಅವರು ಅಂತ ಸುಮಾರು ಜನ ಗೆಸ್ ಮಾಡಿದ್ರು. ಮಾತು ಸ್ವಲ್ಪ ಈ ಮಾಧ್ಯಮದವರು ಅಂತೀವಲ್ಲ, ಈ ಮೀಡಿಯಾದವರು, ಟಿ ವಿಯವರು, ಅವ್ರು ಹೇಳ್ತಿರೋ ಪ್ರಕಾರ ಅವ್ರ ಮೇಲೇ ಗುಬೆ ಕೂರೋ ಥರ ಇತ್ತು, ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ. ಅದಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದರೆ, ಅನುಶ್ರೀ ಕಾಲ್ ಮಾಡಿರೋದು ಯಾರಿಗೆ ಮಾಡಿದಾರೋ ಅವ್ರ ಹೆಸರನ್ನ ಹೇಳ್ಬಿಡ್ಲಿ. ನಿನ್ನೆ 2 ಸರಿ ಮುಖ್ಯಮಂತ್ರಿ ಆಗಿದ್ದಂತಹ ಮಾಜಿ ಮುಖ್ಯಮಂತ್ರಿ ಅಂತ ಇತ್ತು, ಇವತ್ತು ಮಾಜಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2 ಸರಿ ಆಗಿದ್ದವ್ರ ಇಲ್ಲ ಮಾಜಿನ? ಮಾಜಿ ಅಂದರೆ ಯಾರು? ಮಾಜಿ ಅಂದರೆ ಒಂದು 5-6 ಜನ ಇದ್ದಾರೆ, ಅದೇ ಲಿಸ್ಟ್ ಇದು. ಕುಮಾರಸ್ವಾಮಿ ಅವರು ಹೇಳಿದಿಷ್ಟು, ನಾನು ಈಗ ಮಾಜಿಯಲ್ಲಿ ನಾನೊಬ್ಬ ಬದುಕಿದ್ದೀನಿ, 4ನೇ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಓಕೆ. ಇನ್ನೊಬ್ಬರು ಸಿದ್ದರಾಮಯ್ಯನವರು, ಮತ್ತು ವೀರಪ್ಪ ಮೊಯ್ಲಿಯವರು, ಮತ್ತು ಎಸ್. ಎಂ. ಕೃಷ್ಣ ಅವರು, ಮತ್ತು ಜಗದೀಶ್ ಶೆಟ್ಟರು, ಸದಾನಂದಗೌಡರು, ಇದೇ ಲಿಸ್ಟ್. ಅದು ಬರ್ಕೊಂಡಿದೆ, ಮರ್ತೋಗ್ತೀನಿ ಅಂತ. ಸೊ ಇಷ್ಟು ಜನರಲ್ಲಿ ಯಾರು ಅಂದರೆ, ಸುಮ್ಮನೆ ಒಬ್ಬರ ಮೇಲೆ ಗುಬೆ ಕೂರಿಸಿ 2 ಸರಿ ಆಗಿದ್ದವರು, 1 ಸರಿ ಆಗಿದ್ದವರು, ಮಾಜಿನ 2 ಸರಿ ಆಗಿದ್ದವರ, 3 ಸರಿ ಆಗಿದ್ದವರ, 4 ಸರಿ ಆಗಿದ್ದವರ ಗೊತ್ತಿಲ್ಲ, ಅದು ಏನಿದೆಯೋ ಕ್ಲಿಯರಾಗಿ ಹೇಳಿಬಿಡಿ. ನನ್ನ ಮೇಲೆ ಗುಬೆ ಕೂರಿಸ್ತಾ ಇರ್ತಾರೋ ಇದೆ, ಅದಕ್ಕೆ ನಾನು ಬಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಓಕೆನಾ? ಇದ್ರ ಜೊತೆಗೆ ಅನುಶ್ರೀ ಅವ್ರಿಗೆ ಮಂಗಳೂರು CCBಯಿಂದ ನೋಟಿಸ್ ಬಂದಿತ್ತು, ಅವರು ಮಂಗಳೂರಿಗೆ ಹೋಗಿ ಕ್ಲಾರಿಫಿಕೇಶನ್ನ ಕೊಟ್ಟರು. ಅದಾದ ಮೇಲೆ ಈಗ ನಿನ್ನೆ ಮೊನ್ನೆಯಿಂದ ಒಂದು ವಿಷಯ ಬರ್ತಾ ಇರೋದು, CCB ಅಧಿಕಾರಿ ಮಂಗಳೂರಿನಲ್ಲಿ ಅವರ ಏನು ವಿಚಾರಣೆ ನಡೆಸಿದ್ರಲ್ಲ ಡಿಪಾರ್ಟ್ಮೆಂಟಲ್ಲಿ, ಅದರಲ್ಲಿ ಒಬ್ಬರು ಅಧಿಕಾರಿಯ ವರ್ಗಾವಣೆ ಆಗಿದೆ ಅಂತ. ಯಾಕೆ ವರ್ಗಾವಣೆ ಮಾಡಿದ್ರು ಕುಮಾರಸ್ವಾಮಿ ಅವ್ರಿಗೆ ಕೇಳಿರೋ ಕ್ವಶನ್ಗೂ ಇದಕ್ಕೂ ಸ್ವಲ್ಪ ಲಿಂಕ್ ಆಗುತ್ತೆ. ಹೆಂಗೆ ಅಂತಂದರೆ, ಮಾಜಿ ಮುಖ್ಯಮಂತ್ರಿ ಅಂತ ಹೇಳ್ತೀರಿ, ಅವ್ರ ಮಗ ಅಂತ ಹೇಳ್ತೀರಿ, ಮಂಗಳೂರಿನ ರಾಜಕೀಯ ವ್ಯಕ್ತಿಯ ತಮ್ಮ ಅಂತ ಹೇಳ್ತೀರಿ. ಮಂಗಳೂರಿನ ರಾಜಕೀಯ ವ್ಯಕ್ತಿ ತಮ್ಮ ಅಥವಾ ರಾಜಕೀಯ ವ್ಯಕ್ತಿ ಯಾರಿದ್ದಾರೋ ಅವರು ಮಂಗಳೂರಿನಲ್ಲಿ CCB ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದಾರಾ? ಯಾಕೆ ಮಾಡಿದ್ರು? ಕುಮಾರಸ್ವಾಮಿ ಅವರು ಯಾಕೆ ಹಿಂಗೆ ಬಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಅನ್ನೋಂಥದ್ದೆಲ್ಲ ಒಂದು ಅನುಮಾನದ ಹುತ್ತ ಕಾಡ್ತಾ ಇದೆ. ಇಲ್ಲಿ ಯಾರು ತಪ್ಪಿತಸ್ಥರು, ಯಾರೇನೋ ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಎಲ್ಲ ಅನುಮಾನಗಳ ಹುತ್ತಗಳನ್ನು ದೊಡ್ಡದಾಗಿ ಕಟ್ಟಿ ತೋರಿಸ್ತಾ ಇದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರೇ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಏನು ಹೇಳಬೇಕು ಅಂತಿದ್ದೀರೋ ಒಗಟಾಗಿ ಹೇಳ್ಬಿಡಿ ಸ್ವಾಮಿ, ಕೈ ಮುಗಿತೀನಿ ಸರ್, ಒಗಟು ಹೇಳ್ಬಿಡಿ ನಮಗೆ. ಅಯ್ಯೋ, ಚಿಕ್ಕ ವಯಸ್ಸಿಂದ ಲಕ್ಷ ಒಗಟುಗಳು ಕೇಳ್ಬಿಟ್ಟಿದ್ದೀನಿ ಗುರು, ನೀನು ಹೇಳಲ್ಲ ಒಗಟುಗಳು ನನಗೆ ಬೇಕಾಗಿಲ್ಲ, ಏನಿದೆಯೋ ಕ್ಲಿಯರಾಗಿ ಹೇಳಿ. ಒಂದು ಕಡೆ ಇಂದ್ರಜಿತ್ ಲಂಕೇಶ್ ಅವರು, ನಾನು ಯಾರ ಹೆಸರು ತೊಗೊಂಡಿದ್ದೀನಿ, ಯಾರ ಲಿಸ್ಟ್ ಕೊಟ್ಟಿದ್ದೀನಿ, ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು, ಅವ್ರ ಮಕ್ಕಳು, ಈ ದೊಡ್ಡ ದೊಡ್ಡ ಹೀರೋಯಿನ್ಗಳು, ಹೀರೋಗಳು ಎಲ್ಲರೂ ಇದ್ದಾರೆ, ಯಾಕೆ ಬರೀ ಲೇಡೀಸ್ನೇ ಕರೀತಾ ಇದ್ದಾರೆ ಇವರು ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೂ ಕ್ಲಿಯರ್ ಇಲ್ಲ, ಯಾವುದೂ ಕ್ಲಿಯರ್ ಇಲ್ಲ. ಬಟ್ ಒಂದಂತೂ ಕನ್ಫರ್ಮು, ನಮಗೆ ಹೇಳ್ತಾರೆ ಯಾವುದೋ ಒಂದಷ್ಟು ಈ ವಿಚಾರಗಳನ್ನ ಎತ್ಕೊಂಡು ದುಡ್ಡು ಮಾಡ್ತೀಯ ಅಂತ. ಆ ಹುಡುಗಿ ರೇಪ್ ವಿಚಾರದಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ, ಈ ವಿಡಿಯೋದಲ್ಲಿ ನಾನು ದುಡ್ಡು ಮಾಡ್ತೀನಪ್ಪ. ಯಾರು ಕೇಳ್ತೀರಾ? ನಿಮ್ಗೆ ಯಾಕೆ? ನಿಮ್ಮನ್ನು ನೋಡ್ಕೊಳ್ಳಿ. ಆದರೆ ಆ ಥರ ಕಮೆಂಟ್ ಆಗ್ತಾರಲ್ಲ ಹೈಟರ್ಸ್, ಡಿಸ್ಲೈಕ್ ಮಾಡೋರು, ಅವ್ರಿಗೆ ಮಾತ್ರ ಈ ಉತ್ತರ, ಎಲ್ರಿಗೂ ಅಲ್ಲ. ಸೊ ಈಗ ನಾನು ಹೇಳೋದು ಇಷ್ಟೇ, ಮಾಧ್ಯಮದವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕುಮಾರಸ್ವಾಮಿ ಅವರು ನಾನು ಟಿ ವಿಲಿ ನೋಡಿದ್ದು ಹೇಳ್ತಿದ್ದೀನಿ, ನಿಜವಾಗ್ಲೂ ಅವ್ರು ಹೇಳಿ ನನಗೆ ಒಂಥರ ಏನಪ್ಪ ಇದು ಹಿಂಗೆ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು. ಟಿ ವಿಯಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಕುಮಾರಸ್ವಾಮಿ ಅವರು ಬಂದು ನಾನಲ್ಲ ಅಂದರೆ ಅನುಶ್ರೀ ಅವರು ನನಗೆ ಕಾಲ್ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟು, ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟು, ಎಲ್ಲೋ ಒಂದು ಕಡೆ ವಿಚಾರಣ ಮೈ ಮೇಲೆ ಹೇಳ್ಕೊಂಡ್ರ ಅಂತ ಟಿ ವಿಲಿ ಬರ್ತಾ ಇತ್ತು. ಇದರಲ್ಲಿ ಮಾಧ್ಯಮದವ್ರ ಮೇಲೂ ದೂರುವಂಥ ವಿಷಯ ಇದೆ, ಅದಕ್ಕೆ ಈ ವಿಚಾರನ ಹೇಳ್ತಿರೋದು ನಾನು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನು ಗುರು ಕುಮಾರಸ್ವಾಮಿ ಅಂದ್ಬಿಟ್ಟು ನಿನ್ಗೇನು ಗೊತ್ತು, ನಾನು ಕುಮಾರಣ್ಣನ ಅಭಿಮಾನಿ, ಅದೆಲ್ಲ ಕಾಮೆಂಟ್ ಬೇಡ. ಇಲ್ಲಿ ವಿಷಯ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕುಮಾರಸ್ವಾಮಿ ಅವರು ತಪ್ಪು ಮಾಡಿಲ್ಲ, ಅನುಶ್ರೀ ಅವರು ತಪ್ಪು ಮಾಡಿಲ್ಲ, ಯಾರು ಏನು ತಪ್ಪು ಮಾಡಿದ್ದಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರು ಆರೋಪಿಗಳು ಅಲ್ಲ, ಅಪರಾಧಿಯೂ ಅಲ್ಲ, ಎಕ್ಸೆಪ್ಟ್ ರಾಗಿಣಿ ಮತ್ತು ನಮ್ಮ ಸಂಜನಾ ಅವರು ಇನ್ನೂ ಕನ್ಫರ್ಮ್ ಆಗಿಲ್ಲ ಏನು ವಿಷಯಗಳು ಅಂತ. ಅವ್ರು ಏನೇನೋ ವಿಷಯ ಆಚೆ ಬರ್ತಾ ಇದೆ. ಆಮೇಲೆ ದಿಗಂತೂ ಅವರೇ ಒಪ್ಕೊಂಡಿದ್ದಾರೆ ನಾನು ಡ್ರಗ್ಸ್ ತೊಗೊಂಡಿದ್ದೀನಿ ಅಂತ. ರಾಗಿಣಿಯವರು ಒಪ್ಕೊಂಡಾಯಿತು, ಇವರು ಅಪರಾಧಿಗಳೀಗ. ಅವರಿಬ್ಬರನ್ನ ಬಿಟ್ಟರೆ ಇಲ್ಲಿ ಯಾರೂ ಅಪರಾಧಿಗಳಲ್ಲ, ಆರೋಪಿಗಳು ಅಲ್ಲ. ಆರೋಪಿ ಅಂತಂದರೆ ಕೇಸ್ ರಿಜಿಸ್ಟರ್ ಆಗಿರುತ್ತೆ, ಡಿಸೈಡ್ ಆಗ ಕೇಸ್ ಹಾಕ್ತಾರೆ, ಆ ಕೇಸು ಸಾಲ್ವ್ ಆದಮೇಲೆ ಆಮೇಲೆ ನಿರ್ಧಾರ ಆಗುತ್ತೆ ಅಪರಾಧಿನೋ ಆರೋಪಿನೋ ನಿರಪರಾಧಿನೋ ಅಂತ. ಇವರೆಲ್ಲ ಅಪರಾಧಿಗಳು ಅಲ್ಲ, ಆರೋಪಿಗಳು ಅಲ್ಲ. ಅನುಶ್ರೀ ಆಗಿರಬಹುದು, ಆಮೇಲೆ ಈ ಯಾರಪ್ಪ ಗೀತಾ ಮಾಧುರಿ ಅಂತ ಸೀರಿಯಲ್ ಆಕ್ಟರು, ಬ್ರಹ್ಮಗಂಟು ಸೀರಿಯಲ್ ಆಕ್ಟರು, ಆಮೇಲೆ ಅಕುಲ್ ಬಾಲಾಜಿ ಆಗಿರ್ಬೋದು, ಆಮೇಲೆ ಸಂತೋಷ ಅವ್ರು ಯಾರು ಆ್ಯಂಕರ್ ಇನ್ನೊಬ್ರು, ಇವರೆಲ್ಲರೂ ಆರೋಪಿಗಳು ಅಲ್ಲ. ಸುಮ್ಮನೆ ಒಂದು ಎನ್ಕ್ವೈರಿ ಅಂತ ಕರೆಸ್ತಾರೆ, ಅದಕ್ಕೂ ಒಂದು ಅಷ್ಟು ಹುತ್ತಗಳನ್ನ ಕಟ್ತಾರೆ, ಅನುಮಾನದ ಹುತ್ತ. ಓ ಬಂದರು, ಓ ಹೋದರು, ಹಂಗಾಗೋಯ್ತು ಹಿಂಗಾಗೋಯ್ತು, ಡ್ರಗ್ ಪೆಡಲ್ ಕಾಂಟ್ಯಾಕ್ಟ್ ಇದೆ, ಹಂಗಿದೆ ಹಿಂಗಿದೆ, ಅವನು ಯಾವನೋ ರಾಕೇಶ್ ಅಂತೆ, ಅವಳು ಯಾವಳೋ ಅನಿಕಾ ಅಂತೆ. ಸ್ವಾಮಿ, ಇದ್ರ ಎಲ್ಲದ್ರ ನಡುವೆ ಈ ಗಂಡ ಹೆಂಡತಿ ನಡುವೆ ಕೂಸ್ ಬಡವಾಯಿತು ಅಂತಾರೆ ಗೊತ್ತಾ. ಹಂಗಾಗ್ತಿರೋದು ನಮ್ಮ KFI, ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ. ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ. ಕೆಟ್ಟ ಹೆಸರು ಬರ್ತಿರೋದು ಯಾರಿಗಿದ್ರಿಂದ? ಒಂಥರ ನಮಗೆ ನಿಮಗೆ ಸಿನಿಮಾ ನೋಡಕ್ಕೆ ಹೋಗ್ತೀವಲ್ಲ ನಾವು, ನಮ್ಮದು ಇಂಡಸ್ಟ್ರಿ ಅಂತ ನಮಗೆ ನಿಮಗೆ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅಟ್ಲೀಸ್ಟ್ ಮೊನ್ನೆ ರವಿ ಬೆಳಗೆರೆಯವರು ಒಂದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ, CCB ಅಧಿಕಾರಿಗಳಿಗೆ ಅವರು ಸಜೆಷನ್ ಕೊಟ್ಟಿದ್ದು ಇಷ್ಟು ನೋಡಿ. CCB ಅಧಿಕಾರಿಗಳೇ, ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್, ಎಸ್, ಬಟ್ ಯಾರ್ಯಾರನ್ನ ವಿಚಾರಣೆ ಕರೆಸ್ತೀರಿ, ಅವ್ರ ಹೆಸರನ್ನ ನೀವು ಯಾಕೆ ಬಹಿರಂಗಗೊಳಿಸ್ತಾ ಇದ್ರಿ ಈಗಲೇ? ಅದನ್ನು ನೀವು ಕೂಡ್ದು ಮಾಡಂಗಿಲ್ಲ, ಅದನ್ನು ನೀವು ಮಾಡಬೇಡಿ. ಯಾಕೆ ಅಂತಂದರೆ ಈ ಟಿ ವಿಯವರು ಮಾಧ್ಯಮ ಮಿತ್ರರು ಅಂತ, ಏನು ಮಿತ್ರರೋ ಶತ್ರುನೋ ಗೊತ್ತಿಲ್ಲ, ಯಾರೋ ಅವ್ರ ವಿಚಾರಣೆಗೆ ಬಂದಿದ್ದ ತಕ್ಷಣ ಅವ್ರನ್ನ ಅಪರಾಧಿ ಅಂತ ಓನರ್ ಹಾಕಿ ಫೋಟೋ ಮಾಡಿಬಿಟ್ಟು ಫ್ರೇಮ್ ಹಾಕ್ಸ್ಬಿಟ್ಟು ಹಾರ ಹಾಕಿ ಗಣದ ಕಡ್ಡಿಯಲ್ಲಿ ಪೂಜೆ ಮಾಡಿ ಮಣ್ಣು ಮಾಡಿ ಸಮಾಧಿ ಕಟ್ಟೇ ಬಿಡ್ತಾರೆ ಇವರು. ಸೊ ಹೆಸರನ್ನ ಬಹಿರಂಗಗೊಳಿಸ್ಬೇಡಿ. ರವಿ ಬೆಳಗೆರೆಯವರು ಹೇಳಿ ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಯಾಕೆ ಅಂತಂದರೆ, ಒಂದು ಟೈಮ್ ಇತ್ತು, ಒಂದು ಕಾಲ ಇತ್ತು, ಅವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ನ್ಯೂಸ್ ನೋಡ್ತಾ ಇರಬೇಕಾದ್ರೆ ಸಸ್ಪೆನ್ಸ್, ನ್ಯೂಸಲ್ಲೆಲ್ಲ ಸಸ್ಪೆನ್ಸೇ ಕಾಣಿಸ್ತಾ ಇತ್ತು ನಮಗೆ. ನ್ಯೂಸ್ ಪ್ರಕಟ ಆಯಿತು, ರಿಸಲ್ಟ್ ಬಂದ ಮೇಲೆ ಟಕ್ಕಂತ ಇವರೇ ಅಪರಾಧಿ ಅಂತ ತೋರಿಸೋರು, ಅದು ನ್ಯೂಸ್ ಆಗಿತ್ತು. ಇವಾಗ ಬೇಜಾರು ಮಾಡ್ಕೊಬಿಡಿ ಹಿಂಗೆ ಹೇಳ್ತೀನಿ ಅಂತ, ಯಾರೇ ಆಗಲಿ, ಒಬ್ಬ ಸೆಲೆಬ್ರಿಟಿನೋ ಯಾರೋ ಊಸಿದ್ರು ಹುಚ್ಚ ಹೋದ್ರು, ಎಲ್ಲಕ್ಕೂ ಸುದ್ದಿ, ಎಲ್ಲದಕ್ಕೂ ಪ್ರಚಾರ, ಆಡಂಬರಿಕೆ ಎತ್ತಿ 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 ತೋರಿಸ್ತಾರೆ. ಅವ್ರು ಊಸಿದ್ರು, ಇವರು ಹುಚ್ಚೆ ಊದ್ಬಿಟ್ರು, ಏನರೋ ನಿಮ್ಮದು ಮಾಧ್ಯಮಗಳ ಮಿತ್ರರಲ್ಲೋ ಪಾ ಸ್ವಾಮಿ, ಪ್ಲೀಸ್ ಪ್ಲೀಸ್ ಸ್ಟಾಪ್ ದಿಸ್. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಮಾಧ್ಯಮ ಮಿತ್ರರಿಗೆ ಅಂತಂದರೆ, ನೀವು ತೋರಿಸ್ಬೇಕಾಗಿರೋ, ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋ ವಿಷಯಗಳು ಜನಗಳಿಗೆ ಸಂಬಂಧಪಟ್ಟಂಗೆ, ಜನಗಳ ಮಧ್ಯೆ ಇರುವಂಥ ಸಮಸ್ಯೆಗಳನ್ನು ಎತ್ತಿ ತೋರಿಸುವಂಥ ಕೆಲಸ. ಅಂದರೆ ಜನಗಳಿಗೂ ವ್ಯವಸ್ಥೆಗೂ ಸೆಂಟ್ರಲ್ಲಿ ನೀವು ಬ್ರಿಡ್ಜ್ ಆಗಬೇಕು. ಆ ಬ್ರಿಡ್ಜ್ ಕೆಳಗಡೆ ಹೋಗ್ತಿರೋ ನೀರಲ್ಲಿ ನೀವೇ ಕೊಚ್ಕೊಂಡು ಹೋಗ್ತಾ ಇದ್ದೀರಾ, ನೆನ್ಪಿಟ್ಕೊಂಡಿದ್ದಾನ, ಓಕೆನಾ? ಆ ಕೆಲಸ ಮಾಡಿ ಬಿಟ್ಬಿಡಿ. ಡ್ರಗ್ಸು ಬಿಡಿ, ಅದು ಕೇಸು ಆಗ್ತಿದೆ, CCB ಅವ್ರು ನೋಡ್ಕೋತಾರೆ, ನೀವೇ ಯಾಕೆ ಕೆಡ್ಸ್ಕೊತಾ ಇದ್ದೀರಾ? ಅದನ್ನೇ ಏನೋ ಹೇಳ್ತಾರೆ ಇವರು ಆ್ಯಂಕರ್ ಕೂತ್ಕೊಳ್ತಾರೆ, ಹಿಂಗೆ CCB ಏನೋ ಅಂತೆ, ನಮ್ಮ ಪ್ರತಿನಿಧಿ ಬರ್ತಾರಲ್ಲ ಹಿಂಗೆ, ಹಾಂ ಹಲೋ ಹೇಳಿ, ಹಾಂ ಏನಾಗ್ತಿದೆ, ಅವನೇನೋ ಹಿಂಗೆ ಹಿಂಗೆ ಹೆಡ್ಫೋನ್ ಹಾಕ್ಕೊಂಡು ಮೈಕ್ ಇಟ್ಕೊಂಡು ಅಲ್ಲ ಬಲ ಬಲ ಬಾದ್ ಬಡ್ಕೋತಾನೆ, ಅದೇನೋ ಇಲ್ಲಿ ತೋರಿಸ್ತಾರೆ, ಅದೆಲ್ಲೋ ಕ್ಲಿಪ್ ಹಾಕ್ತಾರೆ. ಇದೆಲ್ಲ ಏನರ ನಿಮ್ದು ಟಿ ವಿ ಅವ್ರದ್ದು? ಒಂದಷ್ಟು ವಿಷಯಗಳಿದೆ, ವ್ಯವಸ್ಥೆಗೂ ಜನಗಳ ನಡುವೆ ಇರುವಂಥ ಒಂದು ಸಮಸ್ಯೆನ ನೀವು ಎತ್ತಿ ತೋರಿಸ್ಬೇಕು. ಆ ಕೆಲಸ ನೀವು ಮಾಡಿ. ಎಷ್ಟೊತ್ತಾಯ್ತಪ್ಪ? ತುಂಬ ಗೊತ್ತಾಗೋಯ್ತು, ಶಿಟ್. ಓಕೆ, ವಿಡಿಯೋ ಮುಗಿಸೋಣ. ಕಮೆಂಟ್ ಮಾಡಿ, ಮೇ ಬಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟು ಹೇಳಿದ್ದು. ಇಲ್ಲಿ ಕುಮಾರಸ್ವಾಮಿ ಅವ್ರು ಬಂದರು, ಸ್ಪಷ್ಟನೆ ಕೊಟ್ಟರು, ಅದಕ್ಕೂ ಕೆಲವರು ಕಮೆಂಟ್ ಹಾಕ್ತಾರೆ, ಏನೇನೋ ಹಾಕ್ತಾರೆ ಬಿಡಿ. ನಾನು ಇಲ್ಲಿ ಯಾರ ಮೇಲೂ ದೂರ್ತಾ ಇಲ್ಲ, ಯಾರ ಮೇಲೂ ಇವರು ತಪ್ಪು ಮಾಡಿದ್ದಾರೆ, ಇವ್ರು ಏನು ನನಗೆ ಅಧಿಕಾರ ಇಲ್ಲ. ಬಟ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಒಪಿನಿಯನ್. ಒಬ್ಬ ಪ್ರಜೆಯಾಗಿ ನಾನು ಮಾತಾಡ್ಬೋದು, ಮಾತಾಡ್ತಾ ಇದ್ದೀನಿ. ಕಮೆಂಟ್ ಮಾಡಿ, ಥ್ಯಾಂಕ್ ಯು.